ಜುಲೈ ಹದಿಮೂರು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ಇದೇನು ಆಶ್ಚರ್ಯವಲ್ಲ ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸಿಕೊಳ್ಳುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ ಎರಡು ಕುರಿತ ಹನ್ನೊಂದು ಹದಿನಾಲ್ಕು ಮತ್ತು ಹದಿನೈದು ವಚನಗಳು ಸೈತಾನನು ಒಳ್ಳೆಯ ಕೆಲಸವನ್ನು ಮಾಡಲು ಅವನಿಗೆ ಹೇಗೆ ಆಸಕ್ತಿ ಬಂತು ಎಂಬುದಾಗಿ ಯಾರಾದರೂ ಪ್ರಶ್ನೆ ಮಾಡುವುದಾದರೆ ಅವರಿಗೆ ನಾವು ಉತ್ತರವನ್ನು ಕೊಡುತ್ತೇವೆ ಆ ಪಾದಕ ದೇವದೂತನ ಪ್ರಕಾಶ ರೂಪವುಳ್ಳ ಮತ್ತು ಕರುಣೆಯಿಂದ ಕೂಡಿದ ದೇವದೂತನ ವೇಷವನ್ನು ಹಾಕಿಕೊಳ್ಳುವುದು ಈ ಲೋಕದ ಬೆಳಕಾಗಿರುವವನ ಬಳಿಗೆ ಕೊಂಡೊಯ್ಯುವುದಕ್ಕಲ್ಲ ಅಥವಾ ಯೇಸು ಕ್ರಿಸ್ತನ ಶಿಲುಬೆಯ ಬಳಿಗೆ ಕೊಂಡೊಯ್ಯುವುದಕ್ಕಲ್ಲ ಅಥವಾ ಸತ್ಯವೇದದ ಬಳಿಗೆ ಕೊಂಡೊಯ್ಯುವುದಕ್ಕಲ್ಲ ಬದಲು ಇವೆಲ್ಲವುಗಳಿಂದ ಬೇರೊಂದು ರಕ್ಷಣಾ ನಿರೀಕ್ಷೆಗೂ ಬೇರೊಬ್ಬ ಉಪದೇಶಕನ ಬಳಿಗೂ ಸಾಧ್ಯವಾದರೆ ದೇವರಾದುಕೊಂಡವರನ್ನು ಮೋಸಗೊಳಿಸಲಿಕ್ಕೆ ಕೊಂಡೊಯ್ಯುವಂತಹವನು ಕರ್ತನು ಹೇಳಿರುವುದನ್ನು ಜ್ಞಾಪಿಸಿಕೊಳ್ಳಿರಿ ಅದೇನೆಂದರೆ ಸೈತಾನನು ಸೈತಾನನನ್ನು ಬಿಡಿಸುವುದಕ್ಕಾಗಿ ರೋಗವನ್ನು ವಾಸಿ ಮಾಡುವ ಸ್ಥಿತಿಗೆ ಬಂದರೆ ಅವನ ಸಿಂಹಾಸನವೂ ಆಡಳಿತದ ಅಂತ್ಯವೂ ಬಂತೆಂದು ತಿಳಿಯಿರಿ ಇದು ಆ ಪಾದಕ ದೂತನು ಸೈತಾನನು ಮೋಸ ಮಾಡುವ ಕೊನೆಯ ಕುತಂತ್ರವಾಗಿದೆ